ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ರೀತಿ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ ಮೊದಲಿಗೆ ನೀವು ಅಲೆಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಟ್ಯೂಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ವಿಡಿಯೋ ರೇಷನ ನೈನ್ ಇಷ್ಟು ಸಿಕ್ಸ್ಟೀನ್ ತೊಗೊತಿದ್ದೀನಿ ನೆಕ್ಸ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾವು ಇಮೇಜ್ನ ಆ್ಯಡ್ ಮಾಡೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇದೇ ಇಮೇಜ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಸೈನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ನೋಡ್ಬೋದು ಇಮೇಜ್ ಬರಿ ಟೂ ಸೆಕೆಂಡ್ಸ್ ಬಂದಿರುತ್ತೆ ಅದನ್ನು ಹೇಗೆ ಜಾಸ್ತಿ ಮಾಡೋದಂದರೆ ಈ ರೀತಿ ಎಂಡಲ್ಲಿ ಹಿಡ್ಕೊಂಡು ಡ್ರ್ಯಾಗ್ ಮಾಡ್ತಾ ಹೋಗಬೇಕು ನನಗೆ ಎಲ್ಲಿವರೆಗೂ ಬೇಕು ಅಂದರೆ ಟೆನ್ ಸೆಕೆಂಡ್ ತನಕ ಬೇಕು ಸೊ ಅಲ್ಲಿವರೆಗೂ ನಾನು ಎಕ್ಸ್ಟೆಂಡ್ ಮಾಡ್ಕೊತೀನಿ ಇವಾಗ ಟೆನ್ ಸೆಕೆಂಡ್ ತನಕ ಹಿಡ್ಕೊಂಡು ಉಳ್ದಿದ್ದ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನು ಯೂಸ್ ಮಾಡಿಕೊಂಡು ಇವಾಗ ನಾವು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೋಗಿ ಡಿಸ್ಟ್ರಾಕ್ಷನ್ ರ್ಯಾಪ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಟೈಲ್ಸ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಟೈಲ್ಸ್ ಅಂತ ಅದರಲ್ಲಿ ಮಿರರ್ ಅಂತ ಇದೆ ಅದನ್ನು ಟರ್ನ್ ಆನ್ ಮಾಡ್ಕೊಳ್ಳಿ ಇದನ್ನು ಆನ್ ಮಾಡ್ಕೊಳ್ಳಿ ಇವಾಗ ಟೈಲ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಡ್ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡಿ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಅದರಲ್ಲಿ ಆಸಿಲೇಟ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಸಿಲೇಟಲ್ಲಿ ಆ್ಯಂಗಲ್ನ ನೀವು ನೂರ ಹದಿನೈದು ಪಾಯಿಂಟ್ ಎರಡು ಸೊನ್ನೆ ಇಟ್ಕೊಳ್ಳಿ ಫ್ರೀಕ್ವೆನ್ಸಿನ ನೀವು ಸೊನ್ನೆ ಪಾಯಿಂಟ್ ಏಯ್ಟ್ ಝೀರೋ ಇಟ್ಕೊಳ್ಳಿ ಸೊನ್ನೆ ಪಾಯಿಂಟ್ ಏಯ್ಟ್ ಝೀರೋ ನೆಕ್ಸ್ಟು ಮ್ಯಾಗ್ನಿಟ್ಯೂಡ್ನ ಟ್ವೆಂಟಿ ಫೈವ್ ಅಷ್ಟೇ ಇವಾಗ ಸಾಂಗ್ನ ಆ್ಯಡ್ ಮಾಡೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇವಾಗ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಲೈನ್ ಬೇಕಾಗಿರುತ್ತೆ ಅಲ್ವ ಸೊ ಒಂದು ಸತಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಎಲ್ಲಿಂದ ಬೇಕು ಅಂತ ಅವಾಗ ಗೊತ್ತಾಗುತ್ತೆ ನನಗೆ ಈಗ ಇಲ್ಲಿಂದ ಬೇಕು ಸೊ ಅಲ್ಲಿವರೆಗೂ ಇಡ್ಕೊಂಡು ಹಿಂದೆ ಇರೋ ಮ್ಯೂಸಿಕ್ನ ಇದನ್ನು ಯೂಸ್ ಮಾಡಿ ಕಟ್ ಮಾಡ್ಕೊತಿದ್ದೀನಿ ಇದನ್ನು ಇವಾಗ ಸಾಂಗ್ನ ಸ್ಟಾರ್ಟಿಂಗಲ್ಲಿ ಇಡ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ಫುಲ್ ಸಾಂಗ್ ಬಂದಿರುತ್ತೆ ಅದಕ್ಕೇನು ಮಾಡಬೇಕು ಅಂದರೆ ಟೆನ್ ಸೆಕೆಂಡ್ ತನಕ ಹಿಡ್ಕೊಂಡು ಉಳಿದ ಸಾಂಗ್ನ ಕಟ್ ಮಾಡ್ಕೊಳ್ಳಿ ಇದನ್ನು ಯೂಸ್ ಮಾಡಿಕೊಂಡು ಹಿಂದೆ ಇರೋ ಮ್ಯೂಸಿಕ್ನ ಕಟ್ ಮಾಡ್ಕೊಳ್ಳಿ ಇವಾಗ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಎ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಸಾಂಗ್ ಏರಿಕೆ ಏನಿರುತ್ತೆ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟು ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಸ್ಕ್ರಮ್ಯಾಂಟೊ ಅನ್ನೋ ಫಾಂಟನ್ನ ಯೂಸ್ ಮಾಡ್ತಿದ್ದೀನಿ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರ ಪಕ್ಕ ಇರೋದು ಏಯ್ಟೀನ್ ಪಿ ಟಿ ಅಂತ ಅದು ಫಾಂಟನ್ನ ನಾವು ಸೈಜ್ನ ಚೇಂಜ್ ಮಾಡೋದು ಎಷ್ಟು ಅಂದರೆ ಸಿಕ್ಸ್ಟಿ ಫೋರ್ ಪಿ ಟಿ ಇಟ್ಕೊಳ್ಳಿ ಅದ್ರ ಪಕ್ಕ ಇರೋದು ಕಲರ್ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಪೆನ್ ಥರ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಈ ಥರ ಸರ್ಕಲ್ ಬರುತ್ತೆ ಸರ್ಕಲ್ನ ನೀವು ಮೂವ್ ಮಾಡ್ತಾ ಹೋದರೆ ಇಮೇಜಲ್ಲಿರೋ ಕಲರ್ಸ್ ಎಲ್ಲ ನಿಮಗೆ ಇಲ್ಲಿ ಮೇಲ್ಗಡೆ ಬರ್ತಾ ಹೋಗುತ್ತೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಫಾಂಟಿಂಗ್ ಕಲರ್ ಆಗಿ ಚೇಂಜ್ ಮಾಡ್ಕೊಬೋದು ನಾನಿಲ್ಲಿ ಒಂಥರ ಎಲ್ಲೋ ಗೋಲ್ಡ್ ಮಿಕ್ಸ್ ಇದ್ದರೆ ಯಾವ ರೀತಿ ಕಾಣುತ್ತೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಇದನ್ನ ಹೇಗೆ ಆ್ಯಡ್ ಮಾಡೋದು ಅಂತ ಅಂದರೆ ಇಲ್ಲಿ ನೀವು ಮೇಲ್ಗಡೆ ನೋಡ್ತಿದ್ದೀರಲ್ಲ ನಂಬರ್ ಚೇಂಜ್ ಆಗ್ತಾ ಇದೆ ಅಲ್ಲಿ ಈ ಕಡೆ ಸೈಡಿಗೆ ಪ್ಲಸ್ ಥರ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಲರ್ ಆ್ಯಡ್ ಆಗುತ್ತೆ ಲಾಸ್ಟಿಗೆ ಬಂದು ಇವಾಗ ಕಲರ್ ಆ್ಯಡ್ ಆಗಿದೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ದು ಎಡಿಟಿಂಗ್ ಆಗಿತ್ತು ಅಂದರೆ ಇವಾಗ ನೀವು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ ಟೆಕ್ಸ್ಟನ್ನ ಪ್ಲೇಸ್ ಮಾಡ್ಕೊಂಡ್ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಈಲಿಕ್ಕೆ ಎಲ್ಲಿವರೆಗೂ ಬರುತ್ತೆ ಅಂತ ಎಲ್ಲೆಲ್ಲೋ ಅಂತ ಎಲ್ಲಿನ ತನಕ ಬರುತ್ತೆ ಅಂತ ನನಗೆ ಇಲ್ಲಿವರೆಗು ಸ್ವಲ್ಪ ಹಿಂದೆ ಇಲ್ಲಿವರೆಗೂ ನನಗೆ ಬಂದಿದೆ ಸೊ ನಾನು ಇದನ್ನು ಯೂಸ್ ಮಾಡಿ ಕಟ್ ಮಾಡ್ಕೊತಿದ್ದೀನಿ ಇವಾಗ ಸೆಕೆಂಡ್ ಒನ್ ಪಾರ್ಟ್ ಇದೆಯಲ್ಲ ಅದನ್ನು ಜರುಗ್ಸ್ಕೊತೀನಿ ಸ್ವಲ್ಪ ಇವಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡನೇ ಟೆಕ್ಸ್ಟನ್ನ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನು ಎರೇಸ್ ಮಾಡಿ ಮತ್ತೆ ನೆಕ್ಸ್ಟ್ ಲಿರಿಕ್ ಏನಿರುತ್ತೆ ಅದನ್ನು ಟೈಪ್ ಮಾಡ್ಕೊಳ್ಳಿ ಓಡುವ ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಈ ಲಿರಿಕ್ ಎಲ್ಲಿವರೆಗೂ ಬರುತ್ತೆ ಅಂತ ಇದೇ ರೀತಿ ನಾನು ಎಲ್ಲ ಟೆಕ್ಸ್ಟ್ಗಳ್ನು ಎಡಿಟ್ ಮಾಡ್ಕೊಂಡು ಬರ್ತೀನಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಎಲ್ಲ ಟೆಕ್ಸ್ಟು ಎಡಿಟ್ ಮಾಡೋದು ಹೇಳಿಲ್ಲ ಇವಾಗ ಫುಲ್ಲು ವಿಡಿಯೋ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟು ಫಸ್ಟ್ ಒನ್ ಟೆಕ್ಸ್ಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಒಪ್ಯಾಸಿಟಿ ಆರ್ ವಿಸಿಬಿಲಿಟಿ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಫೇಡ್ ಇನ್ ಆರ್ ಔಟ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಡಸ್ಟ್ಬಿನ್ ಪಕ್ಕ ಇರೋ ತ್ರೀ ಡಾಟ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಸೆಕೆಂಡ್ ಒನ್ ಟೆಕ್ಸ್ಟ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫ್ ಎಕ್ಸಿಗೆ ಹೋಗಿ ತ್ರೀ ಡಾಟಿಗೆ ಹೋಗಿ ಪೇಸ್ಟ್ ಎಫೆಕ್ಟ್ ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟಿಗೆ ಹೋಗ್ಬೇಕು ಎಫ್ ಎಕ್ಸಿಗೆ ಹೋಗ್ಬೇಕು ತ್ರೀ ಡಾಟಿಗೆ ಹೋಗ್ಬೇಕು ಪೇಸ್ಟ್ ಎಫೆಕ್ಟ್ಸ್ ಕೊಡಬೇಕು ಆವಾಗ ಈ ರೀತಿ ಕಾಣಿಸುತ್ತೆ ಫುಲ್ ವೀಡಿಯೋ ನಿಮಗೆ ಈ ಎಫೆಕ್ಟ್ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನಾವು ಇದೇ ವೀಡಿಯೋಗೆ ನಾವು ಪಾರ್ಟಿಕಲ್ ವೀಡಿಯೋನ ಆ್ಯಡ್ ಮಾಡೋಣ ಇವಾಗ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇದೇ ಪಾರ್ಟಿಕಲ್ ವಿಡಿಯೋ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದೇ ವೀಡಿಯೋ ನೀವು ಆ್ಯಡ್ ಮಾಡಬೇಕು ಇಲ್ಲಿ ಅಂತಂದರೆ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಆಗುತ್ತೆ ಇಲ್ಲಿ ಮೇಲೆ ತ್ರೀ ಡಾಟ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಅಂತ ಕೊಡಿ ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡಿ ಲೈಟನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಂತ ಕೊಡಿ ಇವಾಗ ಈ ರೀತಿ ಕಾಣಿಸ್ತಿದೆ ವಿಡಿಯೋ ಫುಲ್ ವೀಡಿಯೋ ಇವಾಗ ನಾವು ಸೋಷಿಯಲ್ ಮೀಡಿಯಾ ಲೋಗೋ ಮತ್ತು ಚಾನಲ್ ನೇಮ್ ಹೇಗೆ ಹಾಕೋದಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಬೇಕಿತ್ತು ಅಂದರೆ ನಾನು ಆ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ವೀಡಿಯೋ ಏನೋ ಕ್ರಿಯೇಟ್ ಮಾಡಿತ್ತು ಇದನ್ನು ಇದನ್ನ ಹೇಗೆ ನಾವು ಗ್ಯಾಲರಿ ಸೇವ್ ಮಾಡೋದಂತ ನೋಡೋಣ ಮೇಲೆ ನ್ಯೂ ಪ್ರಾಜೆಕ್ಟ್ ಒನ್ ತರ್ಟಿ ಒನ್ ಅಂತ ಇದೆಯಲ್ಲ ಅದರ ಪಕ್ಕ ಇರೋ ಸೆಟ್ಟಿಂಗ್ ಐಕಾನ್ ಪಕ್ಕ ಇರೋ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಇದೇ ಸೆಟ್ಟಿಂಗ್ ಇಟ್ಕೊಳ್ಳಿ ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವ್ರಿಗೆ ಯೂಸ್ ಆಗ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಸಪೋರ್ಟ್ ಇರಿ